in Gujarat, Mumbai, Calcutta and Indore. The media helped us a lot in giving wide publicity for the competition. As a result, we received a total of 129 entries in Telugu and Kannada for short film. ಎಷ್ಟು ಹೊತ್ತು ಆಫೀಸ್ಗೆ ಹೋಗ್ಬೇಕು ಗೊತ್ತಲ್ಲ ನಿಮಗೆ? ಏನೇ ನನ್ ಗಂಡನ ಜೊತೆ ತಕ್ಕಂದಾಡ್ತಿದ್ಯಾ? ಹೋಗಿ ನೀನ್ ಕೈಸು. ಏನ್ ಮಾತಾಡ್ತಿದ್ಯಾ ನೀನು? ನೀವು ಸುಮ್ನಿರ್ರಿ, ಅಳಪರ ವಹಿಸ್ಕೊಂಡು ಮಾತಾಡ್ಬೇಡಿ. ನೀವು ನಿನ್ನ ಹತ್ರ ಯಾರೇ ಮಾತಾಡು, ನೀನು ಇದೇ ರೀತಿ ಗೋಳ್ ಹೋಯ್ತಾ ಇದ್ರೆ ಕೆಲ್ಸಕ್ಕೆ ಜನ ನಿಲ್ಲಲ್ಲ. 3 ತಿಂಗಳಲ್ಲಿ 3 ಹುಡುಗಿಯರು ಕೆಲ್ಸಕ್ಕೆ ಬಂದು ನಿನ್ನ ಕಾಟ ತಡಿಲಾರ್ದೆ ಬಿಟ್ಬಿಟ್ರು. ನನ್ ಕಾಟ ಅಲ್ರಿ, ಎಲ್ಲ ಮೈಗಳು ಕೆಲಸ ಮಾಡೋರೆಲ್ಲ ಶೋಕಿ ಮಾಡು. ನೋಡಿ ನೋಡಿ ಎಂತ ಮಾಡ್ಕೊಳ್ಳ. ಪಾರು ಸ್ವಲ್ಪ ಎಬ್ಬಿಸಿ ಮಾಡಾಯ್ತಾ? ಎದ್ದು ಬರ್ಲಿ, ನಂಗೆ ಒಳಗೆ ಕೆಲಸ ಉಂಟು. ಅಕ್ಕು ಸ್ವಲ್ಪ ಮೆತ್ತಗೆ ನಡ್ಕೊಂಡು ಬರ್ಬೇಕು, ಕೆಲ್ಸ ಮಾಡುವಾಗ ಖುಷಿಯಾಗಿರ್ಬೇಕು. ಜಾರ್ ಬಿದ್ದುಬಿಟ್ಟೆ, ನಂದೇನು ತಪ್ಪಿಲ್ಲ ದನಿಯವರೇ. ಇರಲಿ ಬಿಡು, ನೀನು ಹೋಗಿ ಬಟ್ಟೆ ಬದಲಾಯಿಸಿ, ಬಿಂದಿಗೆ ಇಲ್ಲೇ ಇರಲಿ.
ಕೆದ್ಬಿಟ್ಟೆ? ಹೇಗೆ ಅಚ್ಚಾರ ಆಯ್ತು ಅಲ್ಲ ಕೆದ್ಬಿಟ್ಟೆ. ಹಲ್ಲುಜ್ಜಿದ್ಯಾ? ಹ್ಞೂ. ಪುಟ್ಟು ಜಾನ ಮರಿಯಲ್ಲ ನೀನು, ಹಲ್ಲುಜ್ಜಿ ಕಾಫಿ ಕುಡಿಯ ಬಾ. ಕುಡಿಬೇಕು. ಇದು ಹಸಿ ಹಾಲು ಬಿಟ್ಟು ಕುಡಿಬಾರ್ದು. ನನಗೆ ಬೇಕಕ್ಕೋ. ಇದನ್ ಕಾಯಿಸಿ ಕುಡಿಬೇಕು ಬಿಟ್ಟು. ನನಗೆ ಬೇಕಕ್ಕೋ. ತಗೋ ಸ್ವಲ್ಪ ಕುಡಿ. ನನ್ ಮಗನ್ ಸಾಯಿಸ್ಬೇಕಂತ ಮಾಡಿದ್ಯ? ಬೆಳಿಗ್ಗೆ ಬೆಳಿಗ್ಗೆ ಹಸುವಿನ ಹಸಿ ಹಾಲು ಕುಡಿಸ್ತಿದ್ಯಲ್ಲ, ನಿಂಗೆ ಸಂಬಳ ಹೊಡೆದು ಇದಕ್ಕೇನಾ? ನಿಂಗೂ ಭಾಷೆ ಇಲ್ವೇನು? ಬೆಳಿಗ್ಗೆ ಬೆಳಿಗ್ಗೆ ಹಸಿ ಹಾಲು ಕುಡಿತಾರೇನು? ಬಾ ನೀನು. ಹಸಿ ಹಾಲು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆ. ಹಾಗಾದ್ರೆ ನೀವತ್ತು ಕಾಫಿ ಕುಡಿಬೇಕು. ಏನ್ ಗೊತ್ತ, ಅಪ್ಪು ನಿಮ್ಗೆ ಹಸಿ ಹಾಲು ಕುಡಿಸ್ಬಿಟ್ಲ? ಅಪ್ಪ ಹಸು ಹಾಲು ಕುಡಿಯ, ನಾನೇ ಆಟ ಮಾಡಿದೆ. ಅಕ್ಕ ಕುಡಿಸಿದಳು, ಅಮ್ಮ ಒಂದು ಚೆಲ್ಲಿ ಬಿಟ್ಲು. ಹಸಿ ಹಾಲು ಕುಡಿತೀಯಾ? ಇನ್ಮೇಲೆ ಕಾಫಿ ಕುಡಿಬಾರ್ದು. ನಮ್ಮನಿಗೆ ಕೆಲಸದವ್ರು ಅಂದ್ರೆ ಅಷ್ಟಕ್ಕಷ್ಟೇ, ಯಾವ ಥರ ಆಗ್ತಾಳು ಅದೇ ಅವ್ರಿಗೆ. ಅಮ್ಮ ಅಕ್ಕನ ಕರೀಲ, ಸುಮ್ಮನೆ ಬಾ. ಬಾರೋ, ಅಪ್ಪುಗೆ ತಿಂಡಿ ಕೊಟ್ಟಿಯ? ನೀವು ತಿಂಡಿ ಮೊದಲು, ಕೆಲಸದವಳಿಗೆ ಆಮೇಲೆ. ಅಪ್ಪು ಕೆಲಸದವಳಾಗಿದ್ರು, ಅವಳು ಮನುಷ್ಯ ಕಣ. ಅದು ಅಲ್ಲದೆ ಅವಳು ಒಂದು ಹೆಣ್ಣು ಮಗು. ಅದು ನಂಗೂ ಗೊತ್ತು. ಪುಟ್ಟು ಕೂತ್ಕೊಳ್ಳಿ. ಆ ಅಕ್ಕನ ಮೇಲೆ ಕರುಣೆ ತೋರಿಸೋದು ಬೇಡ ನೀನು. ಏನ್ ಮನುಷ್ಯ ಕಣೆ ನೀನು? ಆ ಮಗುಗೆ ಇರೋಷ್ಟು ಬುದ್ಧಿ ನಿನಗಿದ್ರೆ ಒಳ್ಳೇದಿತ್ತು. ಈಗೇನು, ಅಕ್ಕಿಗೆ ತಿಂಡಿ ಕೊಡ್ಬೇಕಷ್ಟೇ ತಾನೇ? ಬೆಳಿಗ್ಗೆ ಬೆಳಿಗ್ಗೆ ನೀವು ರಾಮಾಯಣ ಶುರು ಮಾಡಬೇಡಿ. ಏನ್ ಮುಖ ನೋಡ್ತಿ, ಹೊರಡು. ಅಕ್ಕು ತಿಂಡಿ ಬೇಕೋ? ತಿಂಡಿ ತಿಂಡಿ ಎಲ್ಲ ಪಾತ್ರೆಗಳನ್ನು ತೊಳೆದಿಡ್ಬೇಕು. ಸುಮ್ಮನೆ ಯೋಚನೆ ಮತ್ತೆ ಕಾಲ ಕಳಿಬೇಡ ನೀನು. ಬೇಗ ಮತ್ತೆ ಪುಟ್ಟನ ಶಾಲೆಗೆ ಕರ್ಕೊಂಡು ಹೋಗ್ಬೇಕು. ಅಕ್ಕ
ಬಾ ಶಾಲೆ ಗೊತ್ತಾಯ್ತು, ಬೇಗ ರೆಡಿ ಆಗು. ಎಲ್ಲಿಡೋದು? ಆಕುಗೆ ಪಾಲಿಶ್ ಮಾಡಿ ಕೊಟ್ಟಿದ್ದೀನಿ. ಬಾಬು ನಿಮ್ಗೆ ಏನಾಗಿದೆ? ಯಾಕೆ ಆಕುಗೆ ಈ ರೀತಿ ಉಪದ್ರ ಕೊಡ್ತಾ ಇದೀಯ ನೀನು? ಬಿಡು, ನಾನೇ ಹಾಕೊಳ್ತೇನೆ. ಹೋಗು, ಮುಖ ತೊಳೆ. ಏನ್ ಹೇಳಿ ಸ್ವಾಮಿ, ನಂಗೆ ಕಾಗದ ಇದೆಯಾ? ನಿಂಗೆ ಯಾರ್ದು ಕಾಗದ ಸುಬ್ಬಣ್ಣ? ನನ್ ಮಗಳು ಅಕ್ಕು ಕಾಗದ ಬರೆದಿದ್ದಾಳ. ಏನ್ ಹೇಳ್ತೀಯ ಸುಬ್ಬಣ್ಣ, ನಿನ್ಗಾಗ್ಲಿ ನಿನ್ ಮಗಳಿಗಾಗ್ಲಿ ಓದು ಬರ ಇದೆಯಾ? ಮತ್ತೆ ಕಾಗದ ಬರೀದಾದ್ರೆ ಹೇಗಳು? ಹೌದಲ್ಲ. ನೋಡ್ ಸುಬ್ಬಣ್ಣ, ನಿನ್ ಮಗಳನ್ನ ಶಾಲೆ ಕಳ್ಸೋ ಬಿಟ್ಟು ಯಾರು ಮನೆ ಪಾತ್ರ ಚಿಕ್ಕ ಕಳಿಸ್ತಿದ್ಯಲ್ಲ, ನಿಂಗೇನ್ ನಾಚಿಕೆ ಆಗಲ್ಲ ಸುಬ್ಬಣ್ಣ? ಏನ್ ಮಾಡುದು ಸ್ವಾಮಿ, ನನ್ನ ಪರಿಸ್ಥಿತಿಯೇ ಆಗಿದೆ. ಪರಿಸ್ಥಿತಿ ಅಲ್ಲ, ನಿಂಗೆ ದುಡಿಯಕ್ಕೆ ಮನ್ಸಿಲ್ಲ ಹೇಳು. ಸರಾಯಿ ಕುಡಿದು ಊರೂರು ಅಲಿತಿರ್ತೀಯ. ರಾಮಣ್ಣ, ನೀನ್ ಸಾರಾಯ್ ಅಂದಾಗ ನೆನಪಾಯ್ತು. ಒಂದು 10 ರೂಪಾಯಿ ಇದ್ದೆ ಕೊಡ್ತೀಯ? ನನ್ನ ಮಗಳ ಸಂಬಳ ಸಿಕ್ಕಿ ತಕ್ಷಣ ವಾಪಸ್ ಕೊಡ್ತೀನಿ. ಇಲ್ಲಪ್ಪ, ಕುಡಿಯಕ್ಕೆ ನಾನು ದುಡ್ಡು ಕೊಡಲ್ಲ, ನಾ ಬರ್ತೀನಪ್ಪ. ರಾಮಣ್ಣ, ರಾಮಣ್ಣ, ರಾಮಣ್ಣ,
ಏನೇ ಅಕ್ಕು ಮದ್ಮಗಳಾಗಿ ಸಿಂಗಾರ ಮಾಡ್ಕೊಂಡು ಎಲ್ಲ ಹೊರಟಿದ್ದಿ? ಏನು ಮಾತಾಡ್ತಿಲ್ಲ ಅಕ್ಕು. ಹಾಂ ಪರವಾಗಿಲ್ಲ, ಓದು ಬರಬಾರದಿದ್ರು ಪೇಪರ್ ಓದ್ತಿಯಲ್ಲ. ನನ್ನ ಹತ್ರ ಮಾತಾಡ್ಲಿಕ್ಕೆ ನಾಚಿಕೆನ? ನಾನು ನೀನು ಒಟ್ಟಿಗೆ ಸಂಸಾರ ಮಾಡೋರು. ಏನು ಹಾಗೆ ನೋಡ್ತಾ ಇದೆಯಾ? ನಂಗೂ ನಿಂಗೂ ತೊಟ್ಲಲ್ಲಿರುವಾಗಲೇ ಮದುವೆ ಆಗಿದೆ. ಏನಿದ್ರು ನಾನೇ ನಿನ್ನ ಕೈ ಹಿಡಿಯೋನು. ಅಕ್ಕು ನೀನೇ ನನ್ನ ಹೆಂಡತಿ ಅಂತ ಹಿರಿಯರು ನಿಶ್ಚಯಿಸಿ ಆಗಿದೆ. ಹ್ಞೂ ಹ್ಞೂ ಬರ್ತೀನಿ, ನನಗೆ ಗದ್ದೆ ಉಳ್ಳಕ್ಕೆ ಹೊತ್ತಾಯ್ತು. ಏನಕ್ಕ ಇಲ್ಲೇನು ಮಾಡ್ತಿದ್ದೀಯಾ? ಬೇರೇನು ಕೆಲಸ ಇಲ್ಲ ನಿನಗೆ? ನಾನು ಹೇಳ್ಕೊಡ್ತೇನೆ ನೋಡು ಅಮ್ಮ ಹತ್ರ. ಧನಿ ಅವರೇ, ಧನಿ ಅವರೇ, ಒಂದು 10 ರೂಪಾಯಿ ಇದ್ರೆ ಕೊಡಿ ಧನಿ ಅವರೇ. ಏನಯ್ಯ ದುಡಿ ತಿನ್ಲಿಕ್ಕೆ ಆಗಲ್ಲ ನಿನ್ಗೆ? ನಾನು ಯಾಕೆ ದುಡಿಬೇಕು? ನನ್ನ ಮಗಳು ನನ್ನನ್ನು ದುಡಿದು ಸಾಕ್ತಾಳೆ. ಏನು ಮಗಳನ್ನು ದುಡಿಸಿ ನೀನು ತಿಂತೀಯ? ನನಗೆ ದುಡಿಯಕ್ಕ ಏನು ಕೊಡೋದಿಲ್ಲ, ನನ್ನ ಮಗಳೇ ನನಗೆ ದಿಕ್ಕು. ಹತ್ತು ಸರಿ, ನಿನ್ನ ಮಗಳು ಏನು ಕೆಲಸ ಮಾಡ್ತಿದ್ದಾಳೆ? ವಕೀಲರ ಮನೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದಾಳೆ. ಏನು ಮನೆ ಕೆಲಸ ಮಾಡ್ತಾ ಇದ್ದಾಳ? ನಾನು ಮನೆ ಕೆಲಸಕ್ಕೆ ಒಂದು ಹುಡುಗಿಯನ್ನು ನೋಡ್ತಾ ಇದ್ದೀನಿ. ನನ್ನ ತಂದೆ ತಾಯಿ ನೋಡಲಿಕ್ಕೆ ಜನ ಇಲ್ಲ. ಅವನನ್ನು ಮನೆ ಕಳಿಸ್ಕೊಡ್ತೀಯ? ಸಂಬಳ ನೀನು ಕೇಳಿದಷ್ಟು ಕೊಡ್ತೀನಿ. ತಗೋ ಈ 100 ರೂಪಾಯಿ ಇಟ್ಕೋ. ನೀವು ಯಾರು ಏನು ಅಂತ ನಂಗೆ ಗೊತ್ತಿಲ್ಲ. ನನ್ನ ಮಗಳನ್ನು ಹೇಗೆ ಕಳಿಸಿಕೊಡಲಿ, ಎಲ್ಲಿಗೆ ಕಳಿಸಿಕೊಡಲಿ? ನಾನು ತಗೋ ಇದ್ರಲ್ಲಿ ಅಡ್ರೆಸ್ ಇದೆ, ಅವಳನ್ನು ಕರ್ಕೊಂಡು ಬಾ. ನನಗೆ ಓದಲಿಕ್ಕೆ ಬರೋದಿಲ್ಲ ಸ್ವಾಮಿ. ಹಾಗಾದರೆ ನಾವೇ ಇಟ್ಕೊಂಡು ಬರ್ತೀವಿ ಮನೆಗೆ. ಆಯಿತು ಸ್ವಾಮಿ. ಮೈದಾನದ ಸಮೀಪ ಸಾರಾಯಿ ಅಂಗಡಿ ಬಳಿ ನನ್ನ ಮನೆ ಇದೆ, ನಾಳೆ ಬನ್ನಿ. ಆಯ್ತು ಬರ್ತೇನೆ. Thank you.
ಅಕ್ಕು ಸರಿಯಾಗಿ ಒರೆಸೆ. ಯಾವನೇ ಅವನು ನಿನ್ನ ಜೊತೆ ಯಾವಾಗಲೂ ಬೀದಿಯಲ್ಲಿ ಚಕ್ಕಂದಾಡ್ತಿರ್ತಾನೆ? ಎಷ್ಟು ದಿವಸ ನಡೀತಾ ಇದೆ ಇದು? ನೋಡು, ಇದು ಮರ್ಯಾದೆ ಸ್ಥರ ಮನೆ, ನಿಂಗೂ ಅವ್ರಿಗೆ ಏನೇ ಸಂಬಂಧ? ಮಾತಾಡೆ. ನಂಗೇನು ಗೊತ್ತಿಲ್ಲ, ನನ್ನ ಅಪ್ಪ ನನ್ನ ಕೇಳಿ. ನಾನೇನು ಅವನ ಜೊತೆ ಮಾತಾಡಲಿಲ್ಲ, ಅವನೇ ನನ್ನ ಜೊತೆ ಬಂದು ಮಾತಾಡಿಲ್ಲ. ಏನೇ ಎದುರು ಮಾತಾಡ್ತಿ? ನಮ್ಮ ಮನೆ ಕೆಲಸದಲ್ಲೂ ಆಗಿರ್ಬೋದು, ನಾವು ಮರ್ಯಾದಸ್ತಾರೆ. ಹಾಗಾದರೆ ನಾವು ಮರ್ಯಾದೆ ಕಳ್ಕೊಂಡವರ? ನಾ ಹಾಗೆ ನಂದಿಲ್ಲ. ಮತ್ತೆ ನನ್ನ ಮನೆ ಅನ್ನ ತಿಂದು ನಂಗೆ ಎದುರು ಉತ್ತರ ಕೊಡ್ತೀಯ? ದುರ್ಗದಕ್ಕೆ ಅನ್ನ ಹಾಕ್ತೀರಾ? ಏಯ್, ನಂಗೆ ಸಿಟ್ಟು ಬರೆಸ್ಬೇಡ. ಮತ್ತೆ ನಾನು ಏನ್ ಮಾಡ್ತೇನೆ ಅಂತ ನಂಗೆ ಗೊತ್ತಿಲ್ಲ. ಏನ್ ಮಾಡ್ತೀರಾ?